ನಮಸ್ಕಾರ ಸ್ನೇಹಿತರೆ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್ ವಿಡಿಯೋ ಸೀರೀಸ್ನ ಮೂರನೇ ಮತ್ತು ನಾಲ್ಕನೇ ಭಾಗಕ್ಕೆ ಸ್ವಾಗತ. ನೀವು ಮೊದಲ ಎರಡು ಭಾಗಗಳನ್ನು ನೋಡಿಲ್ಲವೆಂದರೆ ಮೇಲೆ ಕಾಣಿಸುವ ಐ ಬಟನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ಲಿಂಕನ್ನು ಪಡೆಯಿರಿ. ಈ ವಿಡಿಯೋನಲ್ಲಿ ನಿಮ್ಮ ವಿಚಾರದ ಹಾದಿಗೆ ಇತರರನ್ನು ಸೆಳೆದುಕೊಳ್ಳುವುದು ಹೇಗೆ, ಉತ್ತಮ ನಾಯಕನಾಗುವುದು ಹೇಗೆ ಮತ್ತು ನಿಮ್ಮ ಜನರ ಮನೋಭಾವ ವರ್ತನೆಯನ್ನು ಪರಿವರ್ತಿಸುವುದು ಹೇಗೆ ಎಂದು ತಿಳಿದುಕೊಳ್ಳಬಹುದು. ಮುಂದುವರೆಸುವ ಮುನ್ನ ಕೆಳಗೆ ಕಾಣಿಸುವ ಕೆಂಪು ಬಣ್ಣದ ದಿ ವೈಸ್ ರಾಬಿಟ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ. 10ರಲ್ಲಿ 9 ಬಾರಿ ಕೂಡ ವಾದ ಅಂತ್ಯವಾಗುವುದು ಎಲ್ಲಿ ಗೊತ್ತೇ? ಎರಡೂ ಕಡೆಯವರು ತಮ್ಮ ತಮ್ಮ ನಿಲುವಿಗೆ ತಮ್ಮ ತಮ್ಮ ಅಭಿಪ್ರಾಯಕ್ಕೆ ಅಂಟಿಕೊಳ್ಳುವ ಮೂಲಕ ವಾದದಲ್ಲಿ ಗೆಲ್ಲಲು ನಿಮಗೆ ಎಂದೂ ಸಾಧ್ಯವಿಲ್ಲ. ಏಕೆಂದರೆ ನೀವು ಸೋತರೂ ಸೋತಂತೆಯೇ, ಗೆದ್ದರೂ ಸೋತಂತೆಯೇ. ಏಕೆ ಅಂತೀರಾ? ಇನ್ನೊಬ್ಬನ ವಿರುದ್ಧ ವಾದದಲ್ಲಿ ಗೆದ್ದು ಆತನ ಬಾಯಿ ಮುಚ್ಚಿಸಿದ್ದೀರಿ ಎಂದು ಇಟ್ಟುಕೊಳ್ಳಿ. ಆಗ ಏನಾಗುತ್ತದೆ? ನಿಮಗೇನೋ ಸಮಾಧಾನ ಸಿಗುತ್ತದೆ. ಆತನಿಗೆ, ಆತನ ಸ್ವಾಭಿಮಾನಕ್ಕೆ ನೀವು ಹೊಡೆತ ನೀಡಿರುತ್ತೀರಿ. ನಿಮ್ಮ ವಿರುದ್ಧ ಆತ ಅಸಮಾಧಾನದಿಂದ ಕುದಿಯ ತೊಡಗುತ್ತಾನೆ. ಅದಕ್ಕಿಂತ ಮುಖ್ಯವಾಗಿ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವುದೇ ವಿಷಯವನ್ನು ಒಪ್ಪುವ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಮಾತ್ರ ಎಂದಿಗೂ ಬದಲಾಯಿಸಿಕೊಳ್ಳಲಾರ. ನೀವು ವಾದ ಮಾಡುತ್ತೀರಿ, ವಿರುದ್ಧವಾಗಿ ಮಾತನಾಡುತ್ತೀರಿ ಎಂದಿಟ್ಟುಕೊಳ್ಳಿ. ಅದರಲ್ಲಿ ನೀವು ಗೆಲ್ಲಬಹುದೇನೋ ನಿಜ, ಆದರೆ ಅದೊಂದು ಶೂನ್ಯ ಜಯವೆನಿಸುತ್ತದೆ. ಏಕೆಂದರೆ ನಿಮ್ಮ ಎದುರಾಳಿಯ ವಿಶ್ವಾಸ ಗಳಿಸುವಲ್ಲಿ ನೀವು ಸಂಪೂರ್ಣ ಸೋತು ಹೋಗುತ್ತೀರಿ. ಇನ್ನೊಬ್ಬ ವ್ಯಕ್ತಿಯನ್ನು ಆತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನಾವೇ ಅವಕಾಶ ಕಲ್ಪಿಸಬೇಕು. ಇಂಥ ಕ್ರಮದ ಮೌಲ್ಯ ಅಪಾರ. ಇತರರ ಬಹುತೇಕ ಮಾತುಗಳಿಗೆ ನಮ್ಮ ಪ್ರತಿಕ್ರಿಯೆ ಏನೆಂದರೆ ಅದು ಒಂದು ರೀತಿಯ ವಿಮರ್ಶೆ, ಒಂದು ರೀತಿಯ ಜಜ್ಮೆಂಟ್. ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಬದಲು ನಮ್ಮದೇ ಆದ ತೀರ್ಮಾನ ಪ್ರಕಟಿಸಿಬಿಡುತ್ತೇವೆ ನಾವು. ಯಾರಾದರೂ ತಮ್ಮ ಭಾವನೆಯನ್ನು ಅಥವಾ ಅಭಿಪ್ರಾಯವನ್ನು ಹೊರಗಡೆಯುತ್ತಾರೆ ಎಂದಿಟ್ಟುಕೊಳ್ಳಿ. ಅದು ಸರಿ ಎಂದೋ, ಅದು ಮೂರ್ಖತನದ ಮಾತು ಎಂದೋ, ಅದು ಸರಿಯಲ್ಲ ಎಂದೋ, ಅದು ಒಳ್ಳೆಯದಲ್ಲ ಎಂದೋ ನಾವು ತೀರ್ಮಾನಿಸಿಯೇ ಬಿಡುತ್ತೇವೆ. ನಮ್ಮಲ್ಲಿ ಬಹುತೇಕ ಜನರ ಪ್ರತಿಕ್ರಿಯೆ ಅದು. ಆ ಮಾತಿನ ನಿಜವಾದ ಅರ್ಥ ಏನು ಎಂದು ನಾವು ಎಂದೂ ಯೋಚಿಸುವುದೇ ಇಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ಒಂದಿಷ್ಟು ಧೈರ್ಯ ಬೇಕು. ತಪ್ಪನ್ನು ಒಪ್ಪಿಕೊಳ್ಳುವುದರಲ್ಲಿ ಸಂತೋಷ ಅಡಗಿರುತ್ತದೆ, ಸಂತೃಪ್ತಿ ಅಡಗಿರುತ್ತದೆ. ತಪ್ಪನ್ನು ಒಪ್ಪಿಕೊಳ್ಳುವ ಆ ದೊಡ್ಡ ಗುಣ ಆ ತಪ್ಪನ್ನೇ ತೊಲಗಿಸಿಬಿಡುತ್ತದೆ. ತಪ್ಪಿನಿಂದ ಉದ್ಭವಿಸಿರಬಹುದಾದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೆರವಾಗುತ್ತದೆ. ನಮ್ಮ ಅಭಿಪ್ರಾಯ, ನಮ್ಮ ಚಿಂತನೆ ಸರಿಯಿದ್ದಾಗ ಉಳಿದವರನ್ನು ಆ ಅಭಿಪ್ರಾಯ ಚಿಂತನೆಯತ್ತ ಒಲಿಸಲು ಹಿತವಾಗಿ ಪ್ರಯತ್ನಿಸೋಣ, ಚಾತುರ್ಯದಿಂದ ಪ್ರಯತ್ನಿಸೋಣ. ತಪ್ಪು ನಮ್ಮ ಇದ್ದಾಗ ಆ ತಪ್ಪನ್ನು ಆದಷ್ಟು ಬೇಗನೆ ಉತ್ಸಾಹದಿಂದ ಒಪ್ಪಿಕೊಳ್ಳೋಣ. ಇಂಥ ಕ್ರಮವು ಬೆರಗು ಹುಟ್ಟಿಸುವಂಥ ಫಲಿತಾಂಶ ನೀಡಬಲ್ಲದು ಮಾತ್ರವಲ್ಲದೆ ಸಮರ್ಥನೆಯು ನೀಡುವ ಖುಷಿಗಿಂತ ಎಷ್ಟೋ ಹೆಚ್ಚಿನ ಖುಷಿಯನ್ನು ನೀಡಬಲ್ಲದು. ಈ ನಾಣ್ಣುಡಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ವಾದ ಮಾಡುವುದರಿಂದ ಏನನ್ನು ಗಳಿಸುವುದು ಅಸಾಧ್ಯ, ಆದರೆ ಒಪ್ಪಿಕೊಳ್ಳುವುದರಿಂದ ನಾವು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ಫಲ ದೊರೆಯುವುದು ನಿಶ್ಚಿತ. ಒಂದು ದಿನ ಸೂರ್ಯನಿಗೂ ಗಾಳಿಗೂ ಜಗಳವಾಯಿತಂತೆ. ಯಾರು ಹೆಚ್ಚು ಬಲಶಾಲಿ ಎಂಬುದು ಅವರ ಜಗಳದ ವಿಷಯವಾಗಿತ್ತು. ಗಾಳಿರಾಯ ಹೇಳಿದ, ನಾನೇ ಹೆಚ್ಚು ಬಲಶಾಲಿ, ಬೇಕಾದರೆ ಸಾಬೀತುಪಡಿಸಿ ತೋರಿಸಬಲ್ಲೆ. ಅದೋ ಅಲ್ಲಿ ಕೋಟು ಧರಿಸಿ ನಿಂತಿರುವ ಆ ವ್ಯಕ್ತಿಯನ್ನು ನೋಡು, ಆತನ ಕೋಟನ್ನು ನಿನಗಿಂತ ಬೇಗನೆ ಬಿಚ್ಚಿ ಎಸೆಯಬಲ್ಲೆ ನಾನು. ಬಲ ಪರೀಕ್ಷೆಗೆ ಇಬ್ಬರು ಸಿದ್ಧರಾದರು. ಸೂರ್ಯನು ಮೋಡದ ಹಿಂದೆ ಅವಿತು ಕುಳಿತ. ಗಾಳಿರಾಯ ಬಲವಾಗಿ ಗಾಳಿ ಬೀಸಿದ, ಆದರೆ ಗಾಳಿಯ ವೇಗ ಜಾಸ್ತಿಯಾದಷ್ಟು ಕೋಟಿನ ಮೇಲೆ ಆ ವೃದ್ಧನ ಹಿಡಿತ ಬಿಗಿಯಾಗತೊಡಗಿತು. ಕೊನೆಗೆ ಗಾಳಿರಾಯ ಪ್ರಯತ್ನವನ್ನು ಕೈಬಿಟ್ಟ. ನಂತರ ಸೂರ್ಯನ ಸರದಿ ಆರಂಭವಾಯಿತು. ಆತ ಮೋಡದ ಮರೆಯಿಂದ ಮೆಲ್ಲನೆ ಹೊರಗೆ ಬಂದ. ಆ ವೃದ್ಧನನ್ನು ನೋಡಿ ಹಿತವಾಗಿ ನಕ್ಕ. ಸೂರ್ಯನನ್ನು ಕಂಡು ಆ ವೃದ್ಧ ತನ್ನ ಕೋಟನ್ನು ಕಳಚಿಬಿಟ್ಟ. ಸೂರ್ಯನು ಗೆಲುವು ಸಾಧಿಸಿದ. ಆನಂತರ ಗಾಳಿಗೆ ಹೇಳಿದ, ರೋಷಾವೇಶ ಮತ್ತು ಬಲಪ್ರಯೋಗಕ್ಕಿಂತ ಸೌಮ್ಯತೆ ಮತ್ತು ಸ್ನೇಹಪರತೆ ಯಾವಾಗಲೂ ಹೆಚ್ಚು ಬಲಶಾಲಿ. ಗಾಳಿಗೆ ಈ ಮಾತನ್ನು ಕೇಳಿ ತನ್ನ ತಪ್ಪು ಅರಿವಾಯಿತು. ಸೂರ್ಯನು ಪ್ರಚಂಡ ಗಾಳಿಗಿಂತ ಬೇಗನೆ ನಿಮ್ಮ ಕೋಟನ್ನು ಬಿಚ್ಚಿಸಬಲ್ಲ. ಹಾಗೆಯೇ ಕರುಣೆ, ಸ್ನೇಹಪರ ನಡತೆ ಹಾಗೂ ಮೆಚ್ಚುಗೆ ಎಂಬಿ ಗುಣಗಳು ರೋಷಾವೇಶ ದಬಾವಣೆಗಿಂತ ಬೇಗನೆ ಇತರರ ಮನಸ್ಸನ್ನು ಪರಿವರ್ತಿಸಬಲ್ಲವು. ಒಂದು ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿ, 1 ಗ್ಯಾಲನ್ ಕಹಿಗಿಂತ 1 ಹನಿ ಜೇನು ಎಷ್ಟೋ ಹೆಚ್ಚು ನೊಣಗಳನ್ನು ಆಕರ್ಷಿಸಬಲ್ಲದು. ಇತರರ ಜೊತೆ ಮಾತನಾಡುವಾಗ ನೀವು ಯಾವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಹೊಂದಿರುವಿರೋ ಅಂಥ ವಿಷಯದ ಬಗ್ಗೆ ಖಂಡಿತ ಚರ್ಚಿಸಲು ಹೋಗಬೇಡಿ. ನಿಮಗೆ ಸಮ್ಮತವಿರುವ, ನಿಮಗೆ ಒಮ್ಮತವಿರುವ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡಿ. ಅಂಥ ವಿಷಯಗಳಿಂದಲೇ ಮಾತು ಆರಂಭಿಸಿ.
ನಿಮ್ಮಿಬ್ಬರ ಗುರಿಯೂ ಒಂದೇ, ನಿಮ್ಮಿಬ್ಬರ ಉದ್ದೇಶವೂ ಒಂದೇ, ಆದರೆ ವ್ಯತ್ಯಾಸವಿರುವುದೆಂದರೆ ಅನುಸರಿಸುವ ಮಾರ್ಗದಲ್ಲಿ ಎಂದು ಸಾಧ್ಯವಾದರೆ ಒತ್ತಿ ಹೇಳಿ. ನಿಮ್ಮ ಮಾತು ಹೇಗಿರಬೇಕೆಂದರೆ ನಿಮ್ಮ ಮಾತನ್ನು ಕೇಳುವ ವ್ಯಕ್ತಿ ಪ್ರಾರಂಭದಲ್ಲೇ ಹೌದು ಹೌದು ಎನ್ನುವಂತಿರಬೇಕು, ಅಲ್ಲ ಎಂಬ ಪದಕ್ಕೆ ಅವಕಾಶವನ್ನೇ ನೀಡದಂತಿರಬೇಕು. ನಿಮಗೆ ಶತ್ರುಗಳು ಬೇಕಿದ್ದರೆ ನಿಮ್ಮ ಗೆಳೆಯರನ್ನು ಮೀರಿಸಿಬಿಡಿ, ಮಿತ್ರರು ಬೇಕಿದ್ದರೆ ನಿಮ್ಮನ್ನು ಮೀರಿಸಲು ನಿಮ್ಮ ಗೆಳೆಯರಿಗೆ ಒಂದಷ್ಟು ಅವಕಾಶ ಕೊಡಿ. ಈ ಮಾತು ಏಕೆ ಸತ್ಯವೆನಿಸುತ್ತದೆ? ಏಕೆಂದರೆ ನಮ್ಮ ಗೆಳೆಯರು ನಮ್ಮನ್ನು ಮೀರಿ ನಿಂತಾಗ ಅವರು ಪ್ರಾಮುಖ್ಯತೆ ಗಳಿಸಿಕೊಳ್ಳುತ್ತಾರೆ. ಆ ಪ್ರಾಮುಖ್ಯತೆ ಅವರನ್ನು ಸಂತಸಗೊಳಿಸುತ್ತದೆ. ಆಗ ಅವರು ನಮ್ಮ ಸ್ನೇಹವನ್ನು ಹೆಚ್ಚು ಹೆಚ್ಚು ಬಯಸುತ್ತಾರೆ. ಇತ್ತ ನಾವು ಅವರನ್ನು ಮೀರಿ ನಿಂತಾಗ ಅವರು ಅಥವಾ ಅವರಲ್ಲಿ ಕೆಲವರಾದರೂ ಕೀಳರಿಮೆ ಹೊಂದುತ್ತಾರೆ. ಆಗ ನಮ್ಮ ಬಗ್ಗೆ ಅಸೂಯೆ ಪಡಲಾರಂಭಿಸುತ್ತಾರೆ. ಬೆಟ್ಟ ಗುಡ್ಡಗಳು, ನೂರಾರು ಜರಿ ತೊರೆಗಳು ನದಿ ಸಾಗರಗಳನ್ನೇ ಏಕಿಸಿರುತ್ತವೆ. ಏಕೆಂದರೆ ಆ ನದಿ ಸಾಗರಗಳು ಅವುಗಳಿಗಿಂತ ಕೆಳಮಟ್ಟದಲ್ಲಿ ಇರುತ್ತವೆ. ಹೀಗಾಗಿ ಎಲ್ಲ ತೊರೆಗಳ ಮೇಲೆ ಪ್ರಭುತ್ವ ಸಾಧಿಸುವಲ್ಲಿ ಅವು ಸಮರ್ಥವಾಗುತ್ತವೆ. ಹಾಗೆಯೇ ಉಳಿದವರಿಗಿಂತ ಎತ್ತರಕ್ಕೆ ಏರಬಯಸುವ ಪ್ರತಿಯೊಬ್ಬ ಜ್ಞಾನಿಯು ತನ್ನನ್ನು ತಾನು ಉಳಿದವರಿಗಿಂತ ಕೆಳಮಟ್ಟದಲ್ಲಿ ಇರಿಸಿಕೊಳ್ಳುತ್ತಾನೆ. ಉಳಿದವರಿಗಿಂತ ಮುಂದೆ ಹೋಗಲು ಬಯಸುವ ಪ್ರಾಜ್ಞನು ತನ್ನನ್ನು ತಾನು ಅವರಿಗಿಂತ ಹಿಂದೆ ಇರಿಸಿಕೊಳ್ಳುತ್ತಾನೆ. ಹಾಗೆಯೇ ಆ ಪ್ರಾಜ್ಞನು ತಮಗಿಂತ ಮೇಲಿದ್ದರೂ ಉಳಿದವರಿಗೆ ಅದರ ಅನುಭವ ಆಗುವುದಿಲ್ಲ. ಆತ ತಮಗಿಂತ ಮುಂದಿದ್ದರೂ ಉಳಿದವರಿಗೆ ಅಸಮಾಧಾನ ಉಂಟಾಗುವುದಿಲ್ಲ. ನಿಮಗೆ ಸಿಗುವ ನಾಲ್ಕರಲ್ಲಿ ಮೂರರಷ್ಟು ಜನ ಕೂಡ ಸಹಾನುಭೂತಿಗಾಗಿ ಹಾತೊರೆಯುತ್ತಾರೆ. ಅದನ್ನು ಅವರಿಗೆ ಕೊಟ್ಟು ನೋಡಿ. ಆಗ ಅವರು ನಿಮ್ಮನ್ನು ಇಷ್ಟಪಡಲಾರಂಭಿಸುತ್ತಾರೆ, ಅವರು ನಿಮ್ಮನ್ನು ಪ್ರೀತಿಸಲಾರಂಭಿಸುತ್ತಾರೆ. ಸಾರಾಂಶದಲ್ಲಿ ಹೇಳುವುದಾದರೆ, ವಾದದಿಂದ ದೂರವಿರುವುದು ಎಲ್ಲ ದೃಷ್ಟಿಯಿಂದಲೂ ಉಚಿತ. ಇನ್ನೊಬ್ಬ ವ್ಯಕ್ತಿಯ ಅಭಿಪ್ರಾಯಗಳಿಗೆ ಗೌರವ ಕೊಡಿ. ನಿನ್ನ ಅಭಿಪ್ರಾಯ ತಪ್ಪು ಎಂದು ನೇರವಾಗಿ ಹೇಳಬೇಡಿ. ತಪ್ಪು ನಿಮ್ಮದಾಗಿದ್ದರೆ ಅದನ್ನು ಆದಷ್ಟು ಬೇಗನೆ ಕಡಾಕಡಿಯಾಗಿ ಒಪ್ಪಿಬಿಡಿ. ಮಾತನ್ನು ಸ್ನೇಹಪರವಾಗಿ ಆರಂಭಿಸಿ. ನಿಮ್ಮ ಮಾತನ್ನು ಕೇಳಿದಾಗ ಇನ್ನೊಬ್ಬ ವ್ಯಕ್ತಿಯು ಹೌದು ಹೌದು ಎನ್ನುವಂತಿರಲಿ. ಇನ್ನೊಬ್ಬ ವ್ಯಕ್ತಿಗೆ ಮಾತನಾಡಲು ಅವಕಾಶ ನೀಡಿ. ಯಾವುದೋ ಒಂದು ಐಡಿಯಾವು ತನ್ನದೇ ಸ್ವತಂ ಐಡಿಯಾ ಎಂದು ಇನ್ನೊಬ್ಬ ವ್ಯಕ್ತಿ ತಿಳಿದುಕೊಳ್ಳಲಿ. ಅದಕ್ಕೆ ಸೂಕ್ತ ಅವಕಾಶ ಕಲ್ಪಿಸಿ. ಎಲ್ಲವನ್ನು ಇನ್ನೊಬ್ಬ ವ್ಯಕ್ತಿಯ ದೃಷ್ಟಿಕೋನದಿಂದ ನೋಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ಇತರರ ಐಡಿಯಾಗಳು ಮತ್ತು ಆಕಾಂಕ್ಷೆಗಳ ಬಗ್ಗೆ ಕಾಳಜಿ, ಸಹಾನುಭೂತಿ ತೋರಿಸಿ. ಮನವಿ ಮಾಡುವ ಮೂಲಕ ಉದ್ದದ ಕಾರಣವನ್ನು ಮುಂದೊಡ್ಡಿ. ನಿಮ್ಮ ಐಡಿಯಾಗಳಿಗೆ ನಾಟಕೀಯ ಸ್ಪರ್ಶ ನೀಡಿ. ಇತರರ ಪ್ರಯತ್ನಗಳು ಫಲ ನೀಡದಿದ್ದಾಗ ಒಂದು ಸವಾಲು ಎಸೆದು ಬಿಡಿ. ಹೊಗಳಿಕೆ ಮತ್ತು ಪ್ರಾಮಾಣಿಕ ಮೆಚ್ಚುಗೆಯೊಂದಿಗೆ ಮಾತು ಆರಂಭಿಸಿ. ಇತರರ ತಪ್ಪುಗಳನ್ನು ನೇರವಾಗಿ ಹೇಳಬೇಡಿ, ಆ ತಪ್ಪುಗಳತ್ತ ಪರೋಕ್ಷವಾಗಿ ಗಮನ ಸೆಳೆಯಿರಿ. ಇನ್ನೊಬ್ಬನನ್ನು ಟೀಕಿಸುವ ಮುನ್ನ ನಿಮ್ಮ ತಪ್ಪಿನ ಬಗ್ಗೆ ಮೊದಲು ಮಾತನಾಡಿ. ನೇರ ಆದೇಶಗಳನ್ನು ನೀಡುವ ಬದಲು ಪ್ರಶ್ನೆಗಳನ್ನು ಕೇಳಿ ಸಲಹೆ ನೀಡಿ. ಮುಖ ಉಳಿಸಿಕೊಳ್ಳಲು ಇತರರಿಗೆ ಅವಕಾಶ ಕೊಡಿ. ಯಾರಿಗೂ ಮುಖಭಂಗ ಮಾಡಬೇಡಿ. ಕಿಂಚಿತ್ತು ಪ್ರಗತಿ ಕಂಡರೂ ಸಾಕು, ಪ್ರಶಂಸಿಸಿ. ಪ್ರತಿ ಬಾರಿ ಪ್ರಗತಿ ಕಂಡಾಗಲೂ ಪ್ರಶಂಸಿಸಿ. ಹೊಗಳಿಕೆಯಲ್ಲಿ ಧಾರಾಳಿಯಾಗಿ ಇತರರನ್ನು ಗೌರವ ಆಧಾರದಿಂದ ಮಾತನಾಡಿಸಿ. ಇತರರಿಗೆ ಉತ್ತೇಜನೆ ನೀಡಿ. ತಪ್ಪು ಮಾಡುತ್ತಿದ್ದರೆ ಅದನ್ನು ಸರಿಪಡಿಸುವುದು ಬಹಳ ಸುಲಭ ಎಂದು ಮನವರಿಕೆ ಮಾಡಿಕೊಡಿ. ನೀವು ಹೇಳುವ ಕೆಲಸವನ್ನು ಮಾಡುವಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಖುಷಿ ಇರುವಂತೆ ನೋಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದೆ ಎಂದು ಭಾವಿಸುತ್ತೇನೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಕೆಳಗಿರುವ ದಿ ವೈಸ್ ರಾಬಿಟ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.